ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ನಮ್ಮ ರಾಜ್ಯದ ರಾಜಕಾರಣಿಗಳು ಯಾವ ರೀತಿ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಈ ವಿಡಿಯೋದಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಏನೂ ಕೇಳೋದಿಲ್ಲ ಆದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ ಹದ್ನಾರು ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದೆ ಇಡೀ ಕರ್ನಾಟಕದ ಜನ ಅದಕ್ಕೆ ಸ್ಪಂದನೆಯನ್ನ ಕೊಡ್ತಿದ್ದಾರೆ ಶಾಲೆಗೆ ಹೋಗುವ ಮಗು ಕೂಡ ಅವರ ಪಾಕೆಟ್ ಮನೆಯಲ್ಲಿ ಹತ್ತು ರೂಪಾಯಿಯನ್ನ ತೆಗೆದುಕೊಡ್ತಿದ್ದಾರೆ ಈಗಿರುವಾಗ ಆ ಕ್ಷೇತ್ರದ ಎಂ ಎಲ್ ಎಗಳು ಅವರ ಕ್ಷೇತ್ರಗಳನ್ನ ನೋಡ್ಕೋಬೇಕಾಗಿರೋದು ಅವರ ಕರ್ತವ್ಯ ಆದರೆ ಉತ್ತರ ಕರ್ನಾಟಕದ ಜನಗಳಿಗೆ ಮಾತ್ರ ಗೊತ್ತು ಎಷ್ಟು ಕ್ಷೇತ್ರದ ಎಂ ಎಲ್ ಎಗಳು ಪ್ರವಾಹ ಆದಾಗ ಬಂದಿದ್ದಾರೆ ಅಂತ ಅಷ್ಟೇ ಯಾಕೆ ನಮ್ಮ ಮಾಜಿ ಸಿಎಂ ಆದ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರದಿಂದ ಗೆದ್ದಿರುವುದು ಎಲ್ಲರಿಗೂ ಗೊತ್ತು ಬಾದಾಮಿ ಕ್ಷೇತ್ರದಲ್ಲಿ ಕೂಡ ಭಾರಿ ಪ್ರವಾಹ ಆಗಿದೆ ಆದರೆ ಈ ಸಮಯದಲ್ಲಿ ಅವರು ಬಾದಾಮಿಗೆ ಹೋಗೋದೇ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಅವರ ಮನೆಯಲ್ಲಿ ಬಿರಿಯಾನಿ ತಿನ್ಕೊಂಡು ಇದ್ದಾರೆ ಇದ್ರ ಬಗ್ಗೆ ಜನ ಮತ್ತು ಬಿಜೆಪಿಯವರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಿಮ್ಗೆ ಬಿರಿಯಾನಿ ತಿನ್ನೋದಕ್ಕೆ ಟೈಮ್ ಇರುತ್ತೆ ಜನಗಳ ಕಷ್ಟವನ್ನ ನೋಡೋದಿಕ್ಕೆ ಟೈಮ್ ಇಲ್ವಾ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನಮ್ಮ ದೇಶದ ರಾಜಕಾರಣಿಗಳು ಯಾವ ರೀತಿಯಾಗಿದ್ದಾರೆ ಅಂತ ನಿಮಗೂ ಇದು ತಪ್ಪು ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾವುದು ಕೇಳೋದಿಲ್ಲ ಆದರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದರ ಬಗ್ಗೆ ತಿಳಿಯುವ ಹಾಗೆ ಮಾಡಿ ಧನ್ಯವಾದಗಳು